ಇವನಿಗೆ ಅವನ್ ನೋಡಿದ ತಕ್ಷಣ ಹಾಗಾದ್ರೆ ಇವನ ಹತ್ರ ಕೇಳಿದ್ರೆ ಸ್ವಾಮಿ ಭಯ ಅಂತ ಆಗಿದೆ, ಒಂದ್ ಸ್ವಲ್ಪ ನೀರಿದ್ರೆ ಕೊಡಿ ಅಂತ ಕೇಳಿದ್ರೆ ಕೊಡ್ಬೇಕಲ್ಲ. ಇವನು ಹೋದ, ಕರೆದ, ಅಯ್ಯ ಮುಂದೆ ನನಗೆ ಒಂಚೂರು ಭಯ ಅಂತ ನೀರು ಕೊಡ್ರಿ, ಮಾತಾಡಲಿಲ್ಲ ಅವರು, ಸುದ್ದಿ ಇಲ್ಲ, ಉತ್ತರವೇ ಇಲ್ಲ. ಉತ್ತರವಿಲ್ಲ, ನೀವು ಹೇಳಿ ಕೇಳ್ಬೇಕಲ್ಲ ಅವರಿಗೆ. ಅವರು ಅವ್ರು ಹೇಗೆ ಕೂತಿದ್ರು ಅಂದ್ರೆ ಆ ಧ್ಯಾನದ ಸ್ಥಿತಿಯ ಒಂದು ವರ್ಣನೆ ಕೊಡ್ತಾರೆ. ಪ್ರತಿರುದ್ಧ ಇಂದ್ರಿಯ ಪ್ರಾಣ ಮನೋ ಬುದ್ಧಿಂ ಉಪಾರತಂ ಸ್ಥಾನತ್ರಯಾತ್ ಪರಂಪ್ರಾಪ್ತಂ ಬ್ರಹ್ಮಭೂತಂ ಅವಿಕ್ರಿಯಂ. ಅದು ಒಂದು ಅದ್ಭುತವಾದ ಸ್ಟೇಜ್ ಮನುಷ್ಯ ಅಟೈನ್ ಮಾಡಬಹುದಾದಂಥದ್ದು. ಮನುಷ್ಯನಿಗೆ ಸ್ಥಾನತ್ರಯ ಮಾತ್ರ ಗೊತ್ತಿರುವುದು ಸಾಮಾನ್ಯವಾಗಿ. ಸ್ಥಾನತ್ರಯ ಅಂದ್ರೆ ಮೂರು ಅವಸ್ಥೆಗಳು, ಎಚ್ಚರ ಕನಸು ನಿದ್ರೆ. ಅದರ ಆಚೆಗೆ ಹೋಗುವುದಂದ್ರೆ ಏನು ಅಂತ ಗೊತ್ತಿಲ್ಲ. ಅಷ್ಟು ಪ್ರಾಣಿಗಳು ಹೋಗ್ತಾನೆ, ಅದಕ್ಕೆ ಮನುಷ್ಯನೇ ಯಾಕಾಗಬೇಕು? ಇವನು ಈ ಮೂರು ಸ್ಥಾನಗಳಿಗಿಂತ ಆಚೆಗೆ ಹೋಗಿದ್ದಾನೆ ಎಂದರು. ಎಚ್ಚರವೂ ಅಲ್ಲ ಅದು, ಅದು ಕನಸು ಅಲ್ಲ, ಅದು ನಿದ್ರೆಯೂ ಅಲ್ಲ. ನಿದ್ರೆ ಆಗಿದ್ರು ಇವನು ಕರೆದಾಗ ಎಚ್ಚರ ಆಗ್ತಿತ್ತು, ಕನಸಿನಲ್ಲಿ ಇದ್ರೂ ಎಚ್ಚರ ಆಗ್ತಿತ್ತು. ಎಚ್ಚರ ಎಂದ್ರಂತ ಹೇಗೆ ಕಣ್ ತೆರೆಯುತ್ತಿದ್ದ? ಈ ಮೂರು ಅವಸ್ಥೆಗಿಂತಲೂ ಆಚೆಗೆ ಹೋದದ್ದರಿಂದ ಇವನು ಹೇಳಿದ್ದೇ ಕನಸಲಿಲ್ಲ ಅವನಿಗೆ. ಅದು ಎಂಥ ಸ್ಟೇಜು, ಅದು ಹೇಗೆ ಹೋಗುವುದು, ಒಂದು ಸ್ವಲ್ಪ ಟೆಕ್ನಿಕ್ ಹೇಳ್ರಿ ಅಂತ ಕೇಳ್ತಾರೆ ಕೆಲವರು. ಅದೇ ಅವರು ಏನಾಗಿತ್ತು ಅವನಿಗೆ, ಅದು ಯಾಕೆ ಕೇಳಿಸ್ಲಿಲ್ಲ? ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಕರೆದ್ರೆ ನಿದ್ರೆಯಲ್ಲಿ ಎಚ್ಚರ ಆಗುತ್ತೆ, ಧ್ಯಾನದಲ್ಲಿ ಯಾಕೆ ಎಚ್ಚರ ಆಗುವುದಿಲ್ಲ ಆಗತ್ತೆ. ಆದರೆ ಒಂದು ಸ್ಟೇಜ್ ಹೋದ್ರೆ ಏನು ಮಾಡಿದ್ರೆ ಎಚ್ಚರ ಆಗುದಿಲ್ಲ. ಸಮಾಧಿ ಅಂತ ಹೇಳ್ತಾರೆ, ಧ್ಯಾನದಲ್ಲಿದ್ದವನಿಗೂ ಕೂಡ ಗಟ್ಟಿಯಾಗಿ ಕೂಗಿ ಕರೆದ್ರೆ ಎಚ್ಚರ ಆಗ್ಬಿಡ್ತದೆ. ಆದ್ರೆ ಸಮಾಧಿ ಸ್ಥಿತಿಗೆ ಹೋದವನಿಗೆ ಅವನ ಕಿವಿ ಹತ್ರ ಬಂದು ನಗಾಡಿಬೇಕಾದ್ರೆ ಭಾಷೆ ಅವನಿಗೆ ಕೇಳಿಸೋದಿಲ್ಲ, ಅಷ್ಟು ಅಂತರ್ಮುಖ ಆಗ್ಬಿಡ್ತಾರೆ. ಭಾಷ್ಯ ಪ್ರಜ್ಞೆಯೇ ಅದು ಏನು ಕಾರಣ ಅಂದ್ರೆ ಪ್ರತಿರುದ್ಧ ಇಂದ್ರಿಯ ಪ್ರಾಣ ಮನೋಬುದ್ಧಿಂ. ಅವನ ಇಂದ್ರಿಯಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದಾವೆ, ಕಿವಿ ಕೆಲಸವೇ ಮಾಡೋದಿಲ್ಲ, ಇಂದ್ರಿಯಗಳನ್ನು ವಿಡ್ರಾ ಮಾಡಿಕೊಂಡಿದ್ದಾರೆ. ಅದರಿಂದ ಕಿವಿಯಲ್ಲಿ ಶಬ್ದ ಒಳಗೊಂಡು ಕೇಳಿಸುವುದೇ ಇಲ್ಲ, ಅವನು ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಇಂದ್ರಿಯಗಳು ಮತ್ತು ಪ್ರಾಣ, ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಉಸಿರು ಪ್ರಾಣಾಯಾಮದಲ್ಲಿ ಕೂತು ಬಿಟ್ಟಿದ್ದಾನೆ, ಉಸಿರಾಡ್ತಾನೂ ಇಲ್ಲ ಅವನು. ಇಂದ್ರಿಯ ಪ್ರಾಣ ಅಂತಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಈ ಎರಡು ಕೋಶಗಳನ್ನು ಸ್ಥಗನ ಮಾಡಿಬಿಟ್ಟಿದ್ದಾನೆ. ಅನ್ನಮಯ ಅಂದ್ರೆ ಮಣ್ಣು ನೀರಿನ ಆಸ್ಪೆಕ್ಟ್, ಪ್ರಾಣಮಯ ಕೋಶ ಅಂದ್ರೆ ಗಾಳಿ ಬೆಂಕಿ ಆಕಾಶ. ಈ ಪಂಚಭೂತಗಳ ಏನು ಸಮಷ್ಟಿ ಒಳಗಿನಿಂದ ಕೆಲಸ ಮಾಡ್ತಾ ಇದೆ ಅದು ಅಷ್ಟರನ್ನೂ ಸ್ಥಗನಗೊಳಿಸಿ ಬಿಟ್ಟಿದ್ದಾನೆ. ಅನ್ನಮಯ ಕೋಶ ಪ್ರಾಣಮಯ ಕೋಶವನ್ನು ಸ್ತಬ್ಧಗೊಳಿಸಿದ್ದಾನೆ. ಅದರ ನಂತರ ಮನೋಮಯ ಕೋಶ, ಅದು ಕೂಡ ಪ್ರತಿರುದ್ಧ ಇಂದ್ರಿಯ ಪ್ರಾಣ ಮನೋಬುದ್ಧಿ, ಮನಸ್ಸನ್ನು ಸ್ಥಗನಗೊಳಿಸಿದ್ದಾನೆ. ಅಂದರೆ ಮನಸ್ಸಿನ ಮೂಲಕ ಏನನ್ನೂ ಚಿಂತಿಸ್ತಾ ಇಲ್ಲ ಅವನು. ಇದನ್ನ ಮೆಡಿಟೇಷನ್ನಲ್ಲಿ ನಾನು ಹಿಂದೆ ಕೂಡ ಹೇಳಿದ್ದೆ, ಉನ್ಮಲಿನ್ ಭಾವ ಅಂತ ಹೇಳ್ತಾರೆ, ಮೈಂಡ್ಲೆಸ್ನೆಸ್. ಮನಸ್ಸು ಅನ್ನೋದು ಒಂದು ಕಂಪ್ಯೂಟರ್, ನಾವು ಆ ಕಂಪ್ಯೂಟರ್ಗೆ ಫೀಡ್ ಮಾಡ್ತೇವೆ ಮತ್ತು ಅದರಿಂದ ನಮಗೆ ಬೇಕಾದರೆ ಸೆಟ್ ಪಡಿತೇವೆ. ಆದರೆ ಒಂದು ಸ್ಟೇಜ್ ಧ್ಯಾನದಲ್ಲಿ ಕೂಡ ಮನಸ್ಸಿಂದೇ ಫೀಡ್ ಮಾಡಿ ಅದು ಬೇಕಾದರೆ ಸೆಟ್ ಪಡೆಯೋದು, ಅದಕ್ಕಿಂತಲೂ ಎತ್ತರ ಹೋಗಿಬಿಟ್ರೆ ಆಗ ಮನಸ್ಸು ಅನ್ನುವ ಕಂಪ್ಯೂಟರ್ ಕೂಡ ಕೆಲಸ ಮಾಡಬಾರದು. ಸಮಾಧಿ ಸ್ಥಿತಿಯಲ್ಲಿ ತೆಗೆದು ಬಿಸಾಡಿ ಆ ಕಂಪ್ಯೂಟರ್ ಅನ್ನು ಹೊರಗಡೆ ಅಲ್ಲಪ್ಪ, ಆ ಕಂಪ್ಯೂಟರ್ ಬಿಸಾಡ್ಬಿಟ್ರೆ ಮತ್ತೆ ನೀವೇ ಕಂಪ್ಯೂಟರ್ ಆಗಬೇಕು. ಬೇರೊಂದು ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿ ರಿಸಲ್ಟ್ ಪಡೆಯೋದಲ್ಲ, ನಾವೇ ಕಂಪ್ಯೂಟರ್ ಆಗಬೇಕು. ಅದರಿಂದ ಮನಸ್ಸು ಬುದ್ಧಿ ಮನೋಮಯ ಕೋಶ ಅದು ಕೆಲಸ ಮಾಡ್ತಾ ಇಲ್ಲ. ಅನ್ನಮಯ ಪ್ರಾಣಮಯ ಮನೋಮಯ ಕೋಶಗಳು ಕೆಲಸ ಮಾಡ್ತಾ ಇಲ್ಲ, ಎಲ್ಲವನ್ನೂ ಸ್ಥಗನ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಏನು, ಅವನು ತನ್ನ ಸ್ವರೂಪದಲ್ಲಿಯೇ ಕೆಲಸ ಮಾಡ್ತಾ ಇದ್ದಾನೆ. ಈ ಅನ್ನಮಯ ಪ್ರಾಣಮಯ ಮನೋಮಯ ಕೋಶದಿಂದ ಅಲ್ಲ, ಸ್ವರೂಪಭೂತವಾಗಿರತಕ್ಕಂತಹ ಇಂದ್ರಿಯ ಕೆಲಸ ಮಾಡ್ತಾ ಇದೆ. ಸ್ವರೂಪಭೂತವಾದ ಮನಸ್ಸು ಯೋಚಿಸ್ತಾ ಇದೆ ಈ ಕಂಪ್ಯೂಟರ್. ಅದೇ ಹೇಳಿದ್ರೆ ನೀನೇ ಕಂಪ್ಯೂಟರ್ ಆಗು, ನಿನ್ನ ಸ್ವರೂಪದಲ್ಲೇ ನೋಡುವ, ಕೇಳುವ, ಯೋಚಿಸುವ ಎಲ್ಲ ಶಕ್ತಿಯೂ ಇದೆ. ಆ ಕಂಪ್ಯೂಟರ್ ಅನ್ನು ಬೀಜ ಹಾಕಿಕೊಂಡು ಈ ಹೊಸ ಅದರಿಂದ ತಂದ ಕಂಪ್ಯೂಟರ್ ಅಲ್ಲಿ ಯಾಕೆ ಯೂಸ್ ಮಾಡ್ತೀವಿ? ನೀನೇ ಒಂದು ಕಂಪ್ಯೂಟರ್. ಸಮಾಧಿ ಸ್ಥಿತಿಯಲ್ಲಿ ನಾನೇ ಕಂಪ್ಯೂಟರ್ ಆಗಿಬಿಡ್ತೇನೆ, ನನ್ನ ಮನೆಯಲ್ಲಿದ್ದ ಕಂಪ್ಯೂಟರ್ ಬೇಕಾಗುವುದಿಲ್ಲ. ಅವ ನಮಗೆ ಹೊರಗಿನ ನೋಡಿ, ಮನಸ್ಸು ಕೂಡ ಒಂದು ಕಂಪ್ಯೂಟರ್, ಹೊರಗಿರುವಂತಹದ್ದು ಒಂದು ಕಂಪ್ಯೂಟರ್. ಹೊರಗಿರುವ ಕಂಪ್ಯೂಟರ್ಗಿಂತ ಹೆಚ್ಚು ಶಕ್ತಿಯ ಶಾಲೆಯಾದದ್ದು ಮನಸ್ಸು. ಯಾಕೆಂದ್ರೆ ಇವಾಗ ಹೊರಗಿನಿಂದ ಕಂಪ್ಯೂಟರ್ ಒಂದು ಟಿವಿ ಸೆಟ್ ಇದೆ, ಟಿವಿ ಸೆಟ್ ನಲ್ಲಿ ನಾವು ಎಲ್ಲೆಲ್ಲಿ ನಡೆದದ್ದನ್ನು ನೋಡ್ತೇವೆ, ಎಲ್ಲೆಲ್ಲಿ ಮಾತಾಡಿದ್ದನ್ನು ಕೇಳ್ತೇವೆ. ಇದು ದೂರಶ್ರವಣ ದೂರದರ್ಶನ, ಕ್ಲೇರ್ವಯನ್ಸ್ ಕ್ಲೇರ್ ಆಡಿಯನ್ಸ್ ಟೆಲಿಪತಿ. ಅದು ಟೆಲಿಪತಿ ನಮ್ಮ ಹತ್ರ ಇಲ್ಲ, ನಮ್ಮ ಟಿವಿಗೆ ಇದೆ, ಅದನ್ನು ತಂದಿರ್ತೇವೆ. ಅದು ದೂರದನ್ನ ಕೇಳಿಸ್
ಅದು ಕೇಳಬೇಕು ಅದನ್ನು ನೋಡಬೇಕಾಗಿದ್ರೆ ನಮ್ಮ ಹತ್ರ ಟಿವಿ ಸೆಟ್ ಇರಬೇಕು, ಅದರಲ್ಲಿ ಆ ಚಾನೆಲ್ ನನ್ನ ಇಲ್ಲಿ ನಾವು ಬಟನ್ ಒತ್ತಬೇಕು, ಅಲ್ಲಿ ಟೆಲಿಕಾಸ್ಟ್ ಮಾಡಬೇಕು. ಟೆಲಿಕಾಸ್ಟ್ ಮಾಡದೇ ಇದ್ದ ಇಲ್ಲಿ ಬಟನ್ ಒತ್ತದೆ ಬರುತ್ತೆ. ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ರನ್ನ ಅದೇ ಚಾನೆಲ್ ನಾವು ಬಳಸಿ ಇಲ್ಲಿ ಬಟನ್ ಒತ್ತಿದ್ರೆ ಇಲ್ಲಿ ಕಾಣುತ್ತೆ, ಇಲ್ಲಿ ಕೇಳುತ್ತೆ. ಎಲ್ಲೋ ಮಾತಾಡಿದ್ದು ಅಮೆರಿಕದಲ್ಲಿ ಕ್ಲಿಂಟನ್ ಮಾತಾಡಿದ್ರೆ ನಮಗೆ ಇಲ್ಲಿ ಕೂತ್ಕೊಂಡು ಅವರು ಹೇಳಿದ್ರೆ ಕೇಳ್ತೇವೆ. ಆದರೆ ನಮ್ಮ ಮನಸ್ಸಿಗೆ ಈ ದೂರಶ್ರವಣ ದೂರದರ್ಶನ ಶಕ್ತಿ ಇದೆ, ಇದು ಅತ್ಯಂತ ಅದ್ಭುತವಾದಂತಹ ಒಂದು ಟಿವಿ. ಇದು ಮನಸ್ಸನ್ನು ಟ್ಯೂನ್ ಮಾಡಿದರೆ ಅದನ್ನು ಟ್ಯೂನ್ ಮಾಡಬೇಕಲ್ಲ. ಟಿವಿ ಕೇಳಬೇಕಾದ್ರೂ ಟ್ಯೂನ್ ಮಾಡಬೇಕು, ರೇಡಿಯೋ ಕೇಳಬೇಕಾದ್ರೂ ಆ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಬೇಕು. ಮನಸ್ಸನ್ನು ಟ್ಯೂನ್ ಮಾಡಿದರೆ, ನಾನು ಈಗ ಇಲ್ಲಿ ಕೂತು ಮನಸ್ಸನ್ನು ಟ್ಯೂನ್ ಮಾಡಲಿಕ್ಕೆ ಅಭ್ಯಾಸ ಮಾಡಿದರೆ ಈಗ ಎಲ್ಲಿ ಮನಸ್ಸನ್ನು ಕಳಿಸಬೇಕಲ್ಲಿ, ಈಗ ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಕಣ್ಮುಚ್ಚಿ ಮೆಡಿಟೇಷನ್ ಮನಸ್ಸನ್ನು ಟ್ಯೂನ್ ಮಾಡಿ ಅಲ್ಲಿ ಕಳಿಸಿದರೆ ಆಗ ಅಲ್ಲಿ ಇದ್ದಂಥ ದೃಶ್ಯ ಅಲ್ಲಿ ನಡೆದ ಮಾತನ್ನು ನಾನು ಕೇಳಬಹುದು. ಆದರೆ ನಮ್ಮ ಕಷ್ಟ ಏನಾಗಿದೆ ಅಂದ್ರೆ ಇದನ್ನು ಈಗ ಯಾವ ಚಾನೆಲ್ನಲ್ಲಿ ಪ್ರೋಗ್ರಾಮ್ ಬರುತ್ತೆ ಅಂತ ಗೊತ್ತಿಲ್ಲ. ಪತ್ರ ತಿಳಿಸ್ತಾ ಇದೆ ಪ್ರೋಗ್ರಾಮ್ ಬರೋದಿಲ್ಲ. ಈಗ ಟಿವಿ ಸೇರ್ತಿದೆ, ಅದನ್ನು ಟ್ಯೂನ್ ಮಾಡಬೇಕು. ಆ ಸ್ಥಿತಿ ಇದೆ ಅಷ್ಟೆ. ಆದ್ರಿಂದ ಅಂತಾರೆ ಅದಕ್ಕಿಂತ ದೊಡ್ಡ ಟೆಲಿವಿಷನ್ ಇದು ಭಗವಂತ ಕೊಟ್ಟಿರೋದು. ನಮ್ಮ ಆ ಟಿವಿ ಸೆಟ್ನಲ್ಲಿ ಪ್ರೋಗ್ರಾಮ್ ಟೆಲಿಕಾಸ್ಟ್ ಮಾಡಿದ್ರೆ ಮಾತ್ರ ಕಾಣೋದು. ಇದು ಆಗಲ್ಲ. ಎಲ್ಲಿ ಏನು ನಡೆದದ್ದನ್ನ ಇಲ್ಲಿ ಕೂತು ಕಾಣಬಹುದು, ಕೇಳಬಹುದು ಮನಸ್ಸಿನಲ್ಲಿ. ಮನಸ್ಸಿನ ಶಕ್ತಿಗೂ ಒಂದು ಲಿಮಿಟೇಷನ್ ಇದೆ. ಆ ಮನಸ್ಸನ್ನು ಅದು ಒಂದು ಟಿವಿನೇ, ಇದು ಹೊರಗಿನ ಟಿವಿ, ಅದು ಒಳಗಿನ ಟಿವಿ, ಅದನ್ನು ತೆರೆದುಬಿಡಿ. ಮತ್ತೆ ನೀವೇ ಟಿವಿ ಆಗಿ, ಆತ್ಮಸ್ವರೂಪವೇ ಕಣ್ಣು ಕಿವಿ ಮೂಗು ಮನಸ್ಸು ಎಲ್ಲ ಆಗಿ ಎಲ್ಲವನ್ನೂ ನೋಡಬಲ್ಲದು, ಕೇಳಬಲ್ಲದು, ಮಾಡಬಲ್ಲದು ಆ ಸ್ಥಿತಿ ಇದು ಇಲ್ಲಿ ಹೇಳ್ತಾರೆ. ಈ ಸ್ಥಿತಿ ಹೋಗಿದ್ದಂತೆ ಅವನು ಯಾಕೆ ಅರ್ಥ ಆಗ್ಬೇಕು ಹೇಳಿ? ಮನಸ್ಸಿಲ್ಲ, ಕಣ್ಣು ಕಿವಿ ಯಾವ ಎಲ್ಲವನ್ನೂ ರಿಜೆಕ್ಟ್ ಮಾಡಿ ಆತ್ಮಸ್ವರೂಪದಲ್ಲಿ ಭಗವಂತನ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿಯುಕ್ತ ಇಂದ್ರಿಯ ಪ್ರಾಣ ಮನೋಬುದ್ಧಿಂ ಎಲ್ಲವನ್ನು ಲಾಕ್ ಮಾಡಿ ರಿಜೆಕ್ಟ್ ಮಾಡಿ ಸ್ವರೂಪಭೂತವಾದಂತಹ ಆತ್ಮೇಂದ್ರಿಯ ಮನಸ್ಸಿನ ಮೂಲಕ, ಆತ್ಮಸ್ವರೂಪಭೂತವಾದ ಇಂದ್ರಿಯ ಮನಸ್ಸು ಇದರ ಮೂಲಕ ಅವನು ಜ್ಞಾನಾನಂದಮಯವಾದಂತಹ ಇಂದ್ರಿಯದ ಮೂಲಕ ಜ್ಞಾನಾನಂದಮಯವಾದ ಸಂಗತಿಯನ್ನ ಅನುಭವಿಸ್ತಾ ಇದ್ದಾರೆ, ಆನಂದವಾಗಿದ್ದಾರೆ. ಆವಾಗ ಏನು ಮಾಡಿದರೂ ಇದು ಗೊತ್ತಾಗುತ್ತಿಲ್ಲ. ಹೊರಗಿನ ಪ್ರಪಂಚ ಭೇದಿ ತಾರನಾದಾವತಿ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅಂಥ ಸಂದರ್ಭದಲ್ಲಿ ಆ ಸ್ಥಿತಿಯಲ್ಲಿ ಇರತಕ್ಕಂಥ ಮನಸ್ಸನ್ನ ನೀವು ತಿರುಗಿಸುವುದೇ ಸಾಧ್ಯ ಇಲ್ಲ. ದೇರಿ ಜಾಗನಾದ ಆವತ್ತು ಇಂತ ಕಿವಿಯ ಹತ್ತಿರ ಕೊಂಡು ಹೋಗಿ ನೀವು ಗುಂಡು ಹಾರಿಸಿದ್ರು ನಿಮಗೆ ಎಚ್ಚರ ಆಗೋದಿಲ್ಲ. ನಗಾರಿ ಬಾರಿಸಿದ್ರು ತಿಳಿಯೋದಿಲ್ಲ. ಯಾಕೆಂದ್ರೆ ಇವನು ನಾವು ಲಾಕ್ ಮಾಡಿಬಿಟ್ಟಿದ್ದಾನೆ, ಕೆಲಸವೇ ಮಾಡೋದಿಲ್ಲ. ಇಂದ್ರಿಯಗಳು ಪ್ರಾಣ ಮನಸ್ಸು ಬುದ್ಧಿ ಅಂದ್ರೆ ಅನ್ನಮಯ ಪ್ರಾಣಮಯ ಮನೋಮಯ ಎಲ್ಲ ಕೋಶಗಳನ್ನು ಸ್ಥಗನಗೊಳಿಸಿ ಸ್ವರೂಪಭೂತವಾಗಿರತಕ್ಕಂಥ ಇಂದ್ರಿಯಗಳಿಂದ ಆ ಅತೀಂದ್ರಿಯ ಪ್ರಜ್ಞೆಯಲ್ಲಿ ಅವನು ಕುಳಿತುಬಿಟ್ಟಿದ್ದಾನೆ. ಅದರಿಂದ ಉಪಾರತಂ ಅತ್ಯಂತ ಉತ್ಕೃಷ್ಟವಾದ ವಸ್ತುವಿನಲ್ಲಿ ಅದರ ಬಳಿಯೇ ಕೂತು ಬಿಟ್ಟಿದ್ದಾನೆ. ಅದನ್ನು ಆನಂದವನ್ನೇ ಅನುಭವಿಸ್ತಾ ಇದ್ದಾನೆ. ಅವನಿಗೆ ಇವನು ಮಾತಾಡಿದ್ದು ಗೊತ್ತಿಲ್ಲ, ಕರೆದದ್ದು ಗೊತ್ತಿಲ್ಲ, ಒಂದು ಗೊತ್ತಿಲ್ಲ. ಕಾರಣ ಸ್ಥಾನತ್ರಯಾದ ಪರಂಪ್ರಾಪ್ತಂ. ನಮಗೆ ಗೊತ್ತಿರುವಂತಹದ್ದು ಇದು ಕಷ್ಟ ಪಡದೇ ಇರುವಂತಹದ್ದು ಸಹಜವಾಗಿರುವಂತಹದ್ದು ಮೂರು ಸ್ಥಾನ: ಎಚ್ಚರ, ಕನಸು, ನಿದ್ರೆ. ಈ ಸ್ಥಿತಿ ಇದು ಎಚ್ಚರವೂ ಅಲ್ಲ, ಇದು ಕನಸೂ ಅಲ್ಲ, ಇದು ನಿದ್ರೆಯೂ ಅಲ್ಲ. ಆದರೆ ಇದು ಎಚ್ಚರವೂ ಹೌದು, ಇದು ಕನಸೂ ಹೌದು, ಇದು ನಿದ್ರೆಯೂ ಹೌದು. ಯಾಕೆಂದ್ರೆ ಯಾವುದನ್ನ ನಾವು ಎಂದೂ ತಿಳಿಯಲಿಲ್ಲವೋ ಅಂತ ಅಂತರಂಗ ಪ್ರಪಂಚದಲ್ಲಿ ಸದಾ ಎಚ್ಚರವಾಗಿರುತ್ತಾನೆ ಅವ. ಆದ್ರೆ ಹೊರಗಿನ ಪ್ರಪಂಚದ ಎಚ್ಚರ ಇಲ್ಲ. ನಾವು ನಿದ್ರೆಯಲ್ಲಿ ಏನೇನೋ ಕನಸು ಕಾಣ್ತೇವೆ. ಅವನು ತಾನು ಬಯಸಿದಂತಹ ರೂಪವನ್ನು ಒಳಗಿನಿಂದ ಕಾಣ್ತಾ ಇದ್ದಾನೆ. ಅದು ಒಂದು ಕನಸೇ, ಮಾನಸ ಪ್ರಪಂಚವೇ, ಮನಸ್ಸಿನಿಂದ ಕಾಣುವ ಧ್ಯಾನದಲ್ಲಿ. ಆಮೇಲೆ ಹೊರಗಿನ ಎಚ್ಚರ ಇಲ್ಲ, ಅದು ನಿದ್ರೆ. ಹಾಗಾಗಿ ಒಂದು ದೃಷ್ಟಿಯಿಂದ ಅದು ನಿದ್ರೆಯೂ ಹೌದು, ಒಂದು ದೃಷ್ಟಿಯಿಂದ ಅದು ಕನಸೂ ಹೌದು, ಒಂದು ದೃಷ್ಟಿಯಿಂದ ಅದು ಎಚ್ಚರವೂ ಹೌದು. ಆದರೆ ಒಂದು ದೃಷ್ಟಿಯಿಂದ ಅದು ಯಾವುದೂ ಅಲ್ಲ. ಇದೆಲ್ಲಕ್ಕಿಂತ ಅತೀತವಾದ ಒಂದು ಸ್ಥಿತಿಯನ್ನ ಮನಸ್ಸಿನ ಮಣಿಸುವಿಕೆಯನ್ನು, ಮನಸ್ಸನ್ನ ತಡೆಗಟ್ಟಿಗೊಳಿಸಿ ಈ ಸ್ಥಿತಿಗೆ ಮನಸ್ಸನ್ನು ಕೊಂಡೊಯ್ಯುವುದು ಸಾಧ್ಯ ಇದೆ ಮನುಷ್ಯನಿಗೆ. ಬೇರೆ ಯಾವ ಪ್ರಾಣಿಗೂ ಸಾಧ್ಯ ಇಲ್ಲ, ಅದೇ ಮನುಷ್ಯನಿಗೆ ಸಾಧ್ಯ ಇದೆ. ಅಂಥ ಸ್ಥಿತಿಯನ್ನ ತಲುಪಿದ ಮುನಿಯುವ ಶಮೀಕ ಸ್ಥಾನತ್ರಯಾದ ಪರಂಪ್ರಾಪ್ತಂ. ಇದಕ್ಕೆ ಇನ್ನೊಂದು ರೀತಿಯಿಂದ ಅರ್ಥ ಇದೆ ನೋಡಿ. ನಮಗೆ ಮೂರು ಅವಸ್ಥೆಗಳಿಗೆ ಮೂರು ಸ್ಥಾನಗಳಿವೆ. ಎಚ್ಚರದ ಕೆಲಸ ನಡೆಯುವಂತಹದ್ದು ಭೂಮಧ್ಯ ಮತ್ತು ದಕ್ಷಿಣಾಕ್ಷಿಯಲ್ಲಿ. ಎಚ್ಚರದ ವಿಶ್ವನಾಮಕ ರೂಪ ಇರತಕ್ಕಂಥದ್ದು ಹುಬ್ಬಿನಲ್ಲಿ ಮತ್ತು ಬಲಗಣ್ಣಿನಲ್ಲಿ. ಆದ್ದರಿಂದ ಎಚ್ಚರ ತಪ್ಪಿದಾಗ ಮೊದಲು ಕಣ್ಣು ಮುಚ್ಚುವುದು, ಕಣ್ಣು ತೆರೆಯುವುದೇ ಎಚ್ಚರ. ಇಲ್ಲೇ ಇರುವಂತಹದ್ದು ಎಚ್ಚರವನ್ನು ನಿಯಂತ್ರಿಸತಕ್ಕಂತಹ ಸ್ಥಾನ ಇಲ್ಲಿದೆ.
ಕನಸು ಬೀಳುವುದು ಇಲ್ಲಿಂದ ವಿಶ್ವನಾಮಕ ರೂಪ ವಿಡ್ರಾ ಮಾಡಿಕೊಂಡ್ರೆ ಸ್ವಿಚ್ ಆಫ್ ಆಯಿತು, ಇಲ್ಲಿ ಸ್ವಿಚ್ ಆನ್ ಆಯಿತು ಕಂಠದಲ್ಲಿ ಕಿರಿನಾಲಿಗೆಯ ತುದಿಯಲ್ಲಿ ಅಲ್ಲಿ ಕನಸು ಬಿತ್ತು, ಅಲ್ಲಿಯ ಸ್ವಿಚ್ ಆಫ್ ಆಯಿತು, ಇಲ್ಲಿಯ ಸ್ವಿಚ್ ಆನ್ ಆಯಿತು. ಪ್ರಾಜ್ಞಾನಾಮಕ ರೂಪದ ಭಗವಂತ ಜೀವನನ್ನ ತನ್ನ ತೊಡೆಯಲ್ಲಿ ಇರಿಸಿಕೊಂಡ ನಿದ್ರೆ, ಮೂರೇ ಸ್ಥಾನಗಳು ಎಚ್ಚರ ಕನಸು ನಿದ್ರೆ, ಎಚ್ಚರ ಕನಸು ನಿದ್ರೆ. ಈ ಮೂರು ಸ್ಥಾನಗಳಿಗಿಂತ ಆಚೆಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಸಹಸ್ರಾರ ಹೋಗಬೇಕು. ಎಚ್ಚರ ಕನಸು ನಿದ್ರೆ ಅಂದ್ರೆ ವಿಶ್ವ ತೈಜಸ ಪ್ರಾಜ್ಞೆ, ಅದರ ಆಚೆಗೆ ತುರಿಯ ಅದ್ಯಾವುದು ವಾಸುದೇವ ನಾಮಕ ರೂಪ, ಅದನ್ನು ಕಾಣುವುದು. ಅದು ಯಾವಾಗ ಕಾಣುತ್ತೆ? ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾಂ ಷೋಡಶೀಂ ಕಲಾಂ. ಆ ಭಗವಂತನ ವಾಸುದೇವ ನಾಮಕ ರೂಪವನ್ನ ಆ ಸಮಾಧಿ ಸ್ಥಿತಿಯಲ್ಲಿ ಎಲ್ಲೋ ಅಪರೂಪಕ್ಕೊಮ್ಮೆ ಜ್ಞಾನಿಗಳು ನೋಡಬಹುದು ಅಂತ. ಯಾವಾಗ ನೋಡಬಹುದು? ಷೋಡಶೀಂ ಕಲಾಂ ಪ್ರಾಪ್ತಾನ. ನಾನು ಅದಕ್ಕೆ ವಿವರಿಸಿದ್ದು, ಜೀವ ಸ್ವರೂಪವನ್ನ ಅವನು ಕಂಡುಕೊಂಡಾಗ, ಈ ಕಣ್ಣಿನ ಮೂಲಕ ಈ ಮನಸ್ಸಿನ ಮೂಲಕ ಅಲ್ಲ, ಅವನ ಜೀವಸ್ವರೂಪ ಜ್ಞಾನಾನಂದಮಯವಾದ ಜೀವಸ್ವರೂಪದ ಮೂಲಕ ಅವನು ಕಂಡಾಗ, ಮೊದಲು ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ಸೆಲ್ಫ್ ರಿಯಲೈಸೇಷನ್. ಹೀ ಹೂ ಹ್ಯಾಸ್ ಸೆಲ್ಫ್ ರಿಯಲೈಸೇಷನ್ ಕ್ಯಾನ್ ಸೀ ದಟ್ ವಾಸುದೇವ ಆಸ್ಪೆಕ್ಟ್ ಆಫ್ ಗಾಡ್. ಆತ್ಮಸ್ವರೂಪದಿಂದ ಅದನ್ನು ನೋಡಬಹುದು. ಮೊದಲು ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ಆದವರು ಆ 16ನೆಯ ಕಲೆಯದ ಜೀವಸ್ವರೂಪ. ತನ್ನ ಸ್ವರೂಪದ ಕಣ್ಣಿನಿಂದ ಆ ವಾಸುದೇವ ರೂಪವನ್ನು ನೋಡಬಹುದು. ಎಲ್ಲಿ ಅದು? ಅದು ಅತ್ಯತಿಷ್ಠ ದಶಾಂಗುಲಂ ಹೊರಡಿಸುತ್ತ. ಓಹೋ, ನಮಗೆ ದಿನ ಹೇಳ್ತೇವೆ ಗೊತ್ತುಂಟು, ಆದ್ರೆ ಅರ್ಥ ಆಗಲಿಲ್ಲ ನೋಡಿ. ಭಗವಂತ ಇಲ್ಲಿದ್ದಾರೆ, ನಿದ್ರೆ ಭಗವಂತ. ಅತ್ಯತಿಷ್ಠ ದಶಾಂಗುಲಂ, ಅಲ್ಲಿಂದ ಹತ್ತಂಗುಲ ಮೇಲಕ್ಕೆ ಬಂದ, ಕನಸು ಬಂತು. ಅತ್ಯತಿಷ್ಠ ದಶಾಂಗುಲಂ, ಅಲ್ಲಿಂದ ಹತ್ತಂಗುಲ ಮೇಲಕ್ಕೆ ಬಂದ, ಎಚ್ಚರ ಆಯ್ತು. ಅತ್ಯತಿಷ್ಠ ದಶಾಂಗುಲಂ, ಅಲ್ಲಿಂದ ಹತ್ತಂಗುಲ ಮೇಲಕ್ಕೆ ಬಂದ ಸಹಸ್ರಾರಕ್ಕೆ, ಅಲ್ಲಿಂದ ಮತ್ತೆ 12 ಅಂಗುಲ ಮೇಲಕ್ಕೆ, ಅಲ್ಲಿ ಸಹಸ್ರಾರದ ಕೇಂದ್ರ ಇದೆ, ಅಲ್ಲಿ ವಾಸುದೇವನ ವರ್ಷ. ಹೀಗೆ ಸ್ಥಾನತ್ರಯಾದ ಹೃದಯ ಕಂಠ ಭೂಮಧ್ಯಕ್ಕಿಂತ ಮೇಲೆ ಸಹಸ್ರಾರಕ್ಕೆ ಹೋಗಿ ಕೂತು ಬಿಟ್ಟಿದ್ದಾರೆ ಅವ, ಅಲ್ಲಿರ್ತಕ್ಕ ವಾಸುದೇವ ರೂಪವನ್ನು ನೋಡ್ತಾ ಇದ್ದಾನೆ. ಅದರಿಂದ ಬ್ರಹ್ಮಭೂತಂ ಅವಿಕ್ರಿಯಂ ಬ್ರಹ್ಮಭೂತಂ, ಭಗವಂತನಲ್ಲೇ ಹೋಗಿ ನೆಲೆಸಿ ಬಿಟ್ಟಿದ್ದಾನೆ. ಬ್ರಹ್ಮಭೂತಂ ಅಂದ್ರೆ ಭಗವಂತನೇ ಆಗಿರುವುದಲ್ಲ, ಭಗವಂತನಲ್ಲೇ ಮನಸ್ಸನ್ನ ಮನಸ್ ಅದು ಹೀಗೆ ಸ್ವತೋ ಮನೋಗತಿ ವಿಷ್ಣು ಬ್ರಹ್ಮಭಾವ ಉದಾಹೃತ ಅಂತ. ಬ್ರಹ್ಮಭಾವವನ್ನ ಬ್ರಹ್ಮಭಾವ ಅಂತ ಏನು ಗೊತ್ತುಂಟ? ಈಗ ಮನಸ್ಸು ಭಗವಂತನ ಕಡೆಗೆ ಕಷ್ಟಪಟ್ಟು ಕೊಂಡೊಯ್ಯುವುದು ಬ್ರಹ್ಮಭಾವ ಅಲ್ಲ, ಮತ್ತೆ ಸ್ವತೋ ಮನೋಗತಿಗೆ ಅವನು ಬ್ರಹ್ಮಭೂತ ಆಗಿದ್ದಾನೆ ಅಂದ್ರೆ ಅನಾಯಾಸವಾಗಿ ಮನಸ್ಸು ಭಗವಂತನ ಕಡೆಗೆ ಹರಿಯುವ ಸ್ಥಿತಿಗೆ ಬ್ರಹ್ಮಭಾವ ಅಂತ ಹೇಳೋದು. ಬ್ರಹ್ಮನಲ್ಲೇ ಇದ್ದು ಬಿಡುವುದು ಭವನ, ಅದು ಸಹಜವಾಗಿ ಸ್ವತಃ ಅನಾಯಾಸದಿಂದ ಮನಸ್ಸು ಭಗವಂತನ ಕಡೆಗೆ ಹೋಗುವ ಸ್ಥಿತಿಗೆ ಬ್ರಹ್ಮಭಾವ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂಥ ಬ್ರಹ್ಮಭಾವವನ್ನು ಹೊಂದಿದ್ದಾನೆ. ಆದ್ದರಿಂದಲೇ ಅವಿಕ್ರಿಯಂ, ಯಾವ ಬಾಹ್ಯ ವಿಕಾರವೂ ಇಲ್ಲ, ಬಾಹ್ಯ ವಿಕಾರವೂ ಇಲ್ಲ, ಆಂತರಂಗಿಕ ವಿಕಾರಗಳು ಎಚ್ಚರ ಕನಸು ನಿದ್ರೆಗಳು ವಿಕಾರಗಳೇ. ಕಣ್ಣು ಕಿವಿಯ ನೋಡುವುದು ಕೇಳುವುದು ಮಾಡುವುದು ನಡೆಯುವುದು ಮಲಗುವುದು ಉಣ್ಣುವುದು ತಿನ್ನುವುದು ಅದು ವಿಕಾರ. ಯಾವ ವಿಕಾರವೂ ಇಲ್ಲದೆ ನಿರ್ವಿಕಾರನಾಗಿ ಕೂತು ಬಿಟ್ಟಿದ್ದಾನೆ, ನಿಶ್ಚಲನಾಗಿ ಕೂತು ಬಿಟ್ಟಿದ್ದಾನೆ, ಚಲನೆಯೇ ಇಲ್ಲ, ಮೋಷನ್ಲೆಸ್. ಅಂಥ ನಿರ್ವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತಂದ್ರೆ ಯಾವ ಅರಿವು ಇಲ್ಲದೆ ಇರತಕ್ಕ ಶೂನ್ಯ ಸ್ಥಿತಿ ಅಂತ ಹೇಳ್ತಾರೆ. ಈ ಪಶ್ಯನ ವಿಪಶ್ಯನ ಅಂತ ಬೌದ್ಧರಲ್ಲಿ ಒಂದು ಉಪಾಸನಾ ಪದ್ಧತಿ ಇದೆ. ಅವರು ನಿರ್ವಿಕಲ್ಪ ಸಮಾಧಿ ಅಂದ್ರೆ ಏನನ್ನು ಕಾಣದೇ ಇರುವುದು, ಶೂನ್ಯ ಭಾವ ಅಂತ ಹೇಳ್ತಾರೆ. ಆದ್ರೆ ಶಾಸ್ತ್ರಕಾರರು ಅಂಥ ನಿರ್ವಿಕಲ್ಪ ಸಮಾಧಿಯನ್ನು ಒಪ್ಪುವುದಿಲ್ಲ. ಈ ವಿಕಲ್ಪಗಳು ಅಂದ್ರೆ ವಿವಿಧವಾದ ಕಲ್ಪನೆಗಳು, ಮನೆ ಮಾರು ಸಂಸಾರ ಈ ಬಾಹ್ಯ ಪ್ರಪಂಚದ ವಿವಿಧ ಕಲ್ಪನೆಗಳು, ಅದನ್ನ ಕಳಚಿಕೊಂಡು ಕೇವಲ ಭಗವಂತನ ನೆಲೆ ನಿಂತ ಸ್ಥಿತಿಯೇ ನಿರ್ವಿಕಲ್ಪ ಸಮಾಧಿ. ಮತ್ತು ಶೂನ್ಯ ಭಾವ ಅಲ್ಲ, ಏನು ಇಲ್ಲದೇ ಇರುವುದಲ್ಲ, ಭಗವಂತನಲ್ಲೇ ಮನಸ್ಸನ್ನಿಟ್ಟು ಬಿಡೋದು. ಆದ್ರಿಂದ ಹೊರಗಿನ ಎಚ್ಚರವೇ ಇಲ್ಲದ ಬ್ರಹ್ಮಭೂತಂ ಅವಿಕ್ರಿಯಂ.